ನಾಳೆ ಬೆಳಗ್ಗೆ ಮತ್ತೆ ಹೊಡೆಯೋದಕ್ಕೆ ಬರ್ತಾರೆ ಚಂದ್ರು. ಇದಕ್ಕೂ ಮೇಲೆ ನಂಗೆ ತಡ್ಕೊಳಕ್ ಶಕ್ತಿ ಇಲ್ಲ ಕಣ. ಕಣ್ಣನ್ನ ನಿಜ ಹೇಳ್ಬಿಡೋಣ, ಜೀವಾದರೂ ಉಳಿಯುತ್ತೆ, ಮಿಕ್ಕಿದ ಆಚೆ ಹೋಗಿ ನೋಡೋಣ. ಬೇಡ, ಅವ್ರು ನಮ್ಮನ್ನ ಸಾಯಿಸಿದ್ರು ಪರವಾಗಿಲ್ಲ, ನಮ್ಮಿಂದ ಸ್ವಾಮಿಯವರು ಅರೆಸ್ಟ್ ಆಗ್ತಾರೆ, ಅದಾಗಬಾರ್ದು. ಏನು ಸೋತ್ಬಿಟ್ಟಿಯಾ? ನಾನ ಈ ಜೀವನೇ ಸ್ವಾಮಿಯವ್ರ ಭಿಕ್ಷೆ, ಅವ್ರದೇ ಉಸಿರಿದು, ಆ ಉಸಿರನ್ನ ಅವರಿಗೇನೆ ಕೊಡ್ತೀನಿ. ಸ್ವಾಮಿ ಅಣ್ಣನ ಇಟ್ಕೊಳ್ಳಿ, ಒಳ್ಳೆ ಕೆಲಸಕ್ಕೆ ಜೀವ ಹೋದ್ರು ಹೋಗ್ಲಿ. ಒಳ್ಳೆ ಕೆಲಸಕ್ಕೆ ಜೀವ ಹೋದ್ರೆ ಹೋಗ್ಲಿ. ಕಣ್ಣಣ್ಣ, ಇವನ್ ಕತೆ ಏನ್ ಮಾಡೋದು ಈ ಪುಕ್ಳೊಂದು? ನನ್ನ ಕತೆ ಬಿಟ್ಟಾಕ್ರು, ನಾನು ಬದುಕ್ತೀನ ಇಲ್ವೋ ಗೊತ್ತಿಲ್ಲ. ಏನಂತ ಮಾತು ಕೊಟ್ಟಿದ್ರಿ ಹೇಳಿ ಅಣ್ಣ. ನನ್ನೇನಾದರೂ ಜೀವಂತವಾಗಿ ಬಿಟ್ರೆ ನನ್ನ ಕಾಸರಗೋಡಿ ಕರ್ಕೊಂಡು ಹೋಗ್ತೀರಾ? ಆ ಅಜ್ಜಿ ಇಡೀ ಜೀವನ ಆಯಸ್ ಮುಗಿಯೋವರೆಗೂ ಬೈಕೊಂಡು ಓಡಾಡಬಾರ್ದು. ಅಲ್ಲೋಗಿ ನಿಂತ್ಕೊಳ್ಳಿ. In view of the circumstances relating to the case and the offences charged against the accused, I am of the view that in such a situation, bail cannot be granted to the accused. The prosecution also strongly opposed the bail application. Hence, the bail application is dismissed and the accused are remanded to the sub jail. The case is adjourned on 10/12/2016. Namma adrushtane sariyilla swami, enadru idralli sikkakondidre tumbane kashta agiradalva, bejar maadkobedi swami. ಮುತ್ತುಬಾಯಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ನಮ್ಮ ಭಾಷೆನೇ ಇವನಿಗೆ ಅರ್ಥ ಆಗಲ್ಲ, ಕೂತ್ಕೊಳ್ಳಿ. ಸಿಡ್ಡವನ್ ಬೈಟ್ ಬೈಟ್ ಬೈಟ್. ಮುತ್ತು, ನಿನಗೂ ಆರ್ಡರ್ ಮಾಡ್ಲಾ? ಆರ್ಡರ್ ಆರ್ಡರ್.